ಉತ್ತಮವಾಗಿ ಶಾಂತವಾಗಿ ನಡೀತಾ ಇದೆ ಕಬಡ್ಡಿ ಪಂದ್ಯಗಳು. ಅಣ್ಣನಲ್ಲಿ ಅಣ್ಣಂದು ತ್ಯಾನ್ರಂತೆ ಉತ್ತಮ ರೈಡ್ ಮಾಡಿದ್ದಾರೆ ವಿಜಯ್ ಅವರು. ಈಗ ರೈಡ್ ಹಾಕಲು ಬಂದಿದ್ದಾರೆ ಮಾರುತಿ ಬಾಯ್ಸ್ ರೈಡರ್, ಉತ್ತಮ ಬಾಳಿಗಾರ ಎತ್ತರ ಹಾಗೂ ಉತ್ತಮ ದಾಳಿಗಾರ ಹನುಮಂತ. ಉತ್ತಮ ಎಸ್ಎಸ್ಪಿ ದೇವಸೂರಿನ ಆಟಗಾರರು, ಕರ್ನಾಟಕ ಪ್ರೀಮಿಯರ್ ಲೀಗ್ ಕೆಪಿಎಲ್ನಲ್ಲಿ ಆಯ್ಕೆಯಾಗಿ ಕಲ್ಯಾಣ ಕರ್ನಾಟಕದ ಅವರು ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ಕೆಪಿಎಲ್ ಕಬಡ್ಡಿ ಟೀಮ್ನಲ್ಲಿ ಆಡಲಿದ್ದಾರೆ.
ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ರಾಯಚೂರು, ತಾಲೂಕು ಪಂಚಾಯತ್ ರಾಯಚೂರು, ಗ್ರಾಮ ಪಂಚಾಯತಿ ದೇವಸೂರು ಇವರ ಸಂಯುಕ್ತ ಸಭಿಕಾಸ್ಪತ್ರೆಯಲ್ಲಿ ಕೂಟವನ್ನು ಉದ್ದೇಶಿಸುವ ಸಲುವಾಗಿ ಗ್ರಾಮ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಎಲ್ಲರ ಮನರಂಜಿಸುತ್ತೇವೆ. ಈಗಾಗಲೇ ಮೊದಲನೇ ಉಪಾಂತ್ಯ ಪಂದ್ಯ SST ದೇವಸೂರು ಮತ್ತು ಮಾರುತಿ ಬಾಯ್ಸ್ ಫಸ್ಟ್ ಕ್ಲಾಸ್ ಎರಡೂ ತಂಡಗಳು ತಮ್ಮ ಮೊದಲ ಉಪಾಂತ್ಯ ಪಂದ್ಯ ಅತ್ಯಂತ ಅಪಸಾರವಾಗಿ ಪಂದ್ಯಾವಳಿಗಳು ಸಾಗುತ್ತಿವೆ. ಅದೇ ರೀತಿ ಈಗ SST ದೇವಸೂರು ತಂಡದ ಕ್ರೀಡಾಪಟು ತಮ್ಮ ರೈಡನ್ನು ತಮ್ಮ ದಾಳಿಯನ್ನು ನಡೆಸುತ್ತಿದ್ದಾರೆ. ಅದೇ ರೀತಿ ಉತ್ತಮವಾಗಿ ಹಿಡಿತ ಆದರೆ ಹಿಡಿತ ತಪ್ಪಿತ್ತು, 1 ಪಾಯಿಂಟ್ ಹೋಗುವ ನಿರೀಕ್ಷೆಯಲ್ಲಿ ಮತ್ತೊಂದು ಪಾಯಿಂಟ್ ಎಷ್ಟು ದೇವಸೂರು ತಂಡಕ್ಕೆ ಒಟ್ಟು 2 ಪಾಯಿಂಟ್. ಈಗ ಫಸ್ಟ್ ಕ್ಲಾಸ್ ತಂಡದಲ್ಲಿ ಇಬ್ಬರು ಆಟಗಾರರು ಇದ್ದಾರೆ. ಅತ್ಯುತ್ತಮ ದಾಳಿ ನಡೆಸಲು ಯತ್ನಿಸುತ್ತಿದ್ದಾರೆ. ಅದೇ ರೀತಿ ಎಷ್ಟು ದೇವಸೂರು ಆಟಗಾರರು ಅವರನ್ನು ಹಿಡಿಯಲು ಅವಣಿಸುತ್ತಿದ್ದಾರೆ, ಅವರು ಬೋನಸ್ ಕರೆಯಲು ಯತ್ನಿಸುತ್ತಿದ್ದಾರೆ. ಅತ್ಯಂತ ತುರುಸಿನ ಸ್ಪರ್ಧೆ. SST ದೇವಸೂರು ತಂಡ ಮತ್ತು ಮಾರುತಿ ಫಸ್ಟ್ ಕ್ಲಾಸ್ ತಂಡ. SST ದೇವಸೂರು ತಂಡದ ಹನುಮಂತ್ ಉತ್ತಮ ದಾಳಿಕಾರ, ತಮ್ಮ ದಾಳಿಯನ್ನು ಉತ್ತಮವಾಗಿ ನಡೆಸುತ್ತಿದ್ದಾರೆ. ಅದೇ ರೀತಿ ಇಬ್ಬರು ಕ್ರೀಡಾಪಟುಗಳು ಕೂಡ ಅವರನ್ನು ಹಿಡಿಯಲು ಅವಣಿಸುತ್ತಿದ್ದಾರೆ. ಉತ್ತಮ ದಾಳಿ ಮತ್ತೊಂದು ಅಂಕ SST ದೇವಸೂರು ತಂಡಕ್ಕೆ. ಫಸ್ಟ್ ಕ್ಲಾಸ್ ಮಾರುತಿ ಬೈಸ್ ತಂಡದ ಆಟಗಾರರು ದಾಳಿ ನಡೆಸುತ್ತಿದ್ದಾರೆ. ಅತ್ಯುತ್ತಮ ದಾರೆ. ಅದೇ ರೀತಿ ಉತ್ತಮವಾದ ಹಿಡಿತ ಅತ್ಯುತ್ತಮ ಹಿಡಿತದಿಂದ ದೇವಸೂರು ಎರಡು ತಂಡದ ಆಮೇಲೆ ಕ್ರೀಡಾಪಟ್ಟು ಪಡೆಯುತ್ತಾರೆ. ಅದೇ ರೀತಿಯಾಗಿ ಮಾರುತಿ ಬಾಯ್ಸ್ ಫಸ್ಟ್ ಕ್ಲಾಸ್ ತಂಡದ ಕ್ರೀಡಾಪಟು ಅತ್ಯುತ್ತಮ ರಭಸದ ದಾಳಿ ಮಾಡುತ್ತಿದ್ದಾರೆ. ಆ ರಭಸಕ್ಕೆ ತಕ್ಕಂತೆ ಉತ್ತಮವಾಗಿ ಹಿಡಿಯಲಾಗುತ್ತಿದ್ದಾರೆ. ಮಾರುತಿ ಬಾಯ್ಸ್ ತಂಡದ ಆಟಗಾರ ಮತ್ತೊಮ್ಮೆ ಸುರೇಶ್ ಪೂಜಾರಿ ಅತ್ಯುತ್ತಮ ದಾಳಿಕಾರ ಎಂದೇ ಖ್ಯಾತಿ ಪಡೆದಿರುವ ಸುರೇಶ್ ಪೂಜಾರಿ ಅವರು ಎದುರಾಳಿ ತಂಡಗಳಿಗೆ ಸದ್ದು ಹೊಡೆದು ನಿಂತು ಉತ್ತಮ ಪ್ರಯತ್ನ ಆದರೆ ಯಾರು ಸಪೋರ್ಟ್ ಎಂದೇ ಮತ್ತೊಂದು ಅಂಕ ಕದ್ದು ಹೋಗುತ್ತಿದ್ದಾರೆ. ಸುರೇಶ್ ಪೂಜಾರಿ ಅವರು ಮತ್ತೊಮ್ಮೆ ಉತ್ತಮ ದಾಳಿ ಮಾಡಲು ಬನ್ನಪ್ಪ ಮಾರುತಿ ಬಾಯ್ಸ್ ಫಸ್ಟ್ ಕ್ಲಾಸ್ ತಂಡದ ಕ್ರೀಡಾಪಟು ಉತ್ತಮವಾಗಿ ದಾಳಿ ಮಾಡುತ್ತಿದ್ದಾರೆ. ಎತ್ತರದ ನೀಲಾಕಾರದ ದಾಳಿಕಾರ ಕಲಿಯಲು ಅವಕಾಶ ಕೊಡುತ್ತಿಲ್ಲ. ಈಗ ಮಾರುತಿ ತಂಡದಲ್ಲಿ ತನ್ನ ಕನಸು ಅತ್ಯುತ್ತಮ ದಾಳಿ ಎಂದು ನಡೆಸಿತ್ತು.
ಕರುವಿನ ಮನವಿಯಿಂದ ಕರುವಿನ ಸಮಯದಿಂದ ಸುರೇಶ್ ಎಲ್ಲರ ಮನರಂಜನೆ ಮಾಡುತ್ತಾ ಎರಡು ಅಂಕಗಳನ್ನು ತಂದಿದ್ದಾರೆ. ಅದೇ ರೀತಿ ಮತ್ತೊಮ್ಮೆ ಫಸ್ಟ್ ಕ್ಲಾಸ್ ತಂಡದ ಆಟಗಾರ ಉತ್ತಮ ಮುಂಚೆನೆ ಮಂದಿ ಬಾಕ್ಯಂಡ್ರ ಹಂಗೆ ಆತ ನೋಡೇ ಚಾಲ ಬೇಕಾದ ಮೈಕ್ ಹೊಡೆದು ಹೋದ್ರ ತಾನೆ ಲಾಸ್ಟ್ ಏ ಅವನ ಕಳಿಸ್ಬೇಕಲ್ಲ ಸರ್ ಬೂಸ್ಟ್ ಕೊಡ್ತೀರಾ ವಾಲಿಬಾಲ್ ಮೇನ್ ನಾನು ಯಾರ ಮಾಡಿ ಹಬ್ಬ ಸರ್ಕಾರಿ ಯದಲಾಪುರ ಶಾಲೆಯ ತಂದೆ ಮಕ್ಕಳಿಬ್ಬರು ತಮ್ಮ ಚಾರ್ಟನ್ನು ಹಲವು ಬಾರಿ ಮೂಡಿಸಿದ್ದಾರೆ.
ನಮ್ಮ ಆಟದಲ್ಲಿ ಬೋನಸ್ ಮತ್ತೊಮ್ಮೆ ದೇವರಾಜವರು ಬೋನಸ್ ಬಿಟ್ಟು ಹೊಡ್ರಿ ತಮ್ಮ ಮತ್ತೊಮ್ಮೆ ಎರಡ್ ಸಾವಿರದ ಹತ್ತು 2011 ಬೆಳೆಸಿದವರು ಇದೇ ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಒಂದು ಆಟಗಾರ ಆ ಸಮಯದ ಒಬ್ಬ ಅದ್ಭುತ ಆಟಗಾರ ಉತ್ತಮವಾದ ಪ್ರಧಾಪತಿ ಸುರೇಶ್ ಬಿಬಿ ರಾಯಚೂರು ಮತ್ತು ಮೈಸೂರಿನ ಓಹ್
Two
ರೈಡಿಂಗ್ನಲ್ಲಿ ಶಾಲಾ ದಿನಗಳಲ್ಲಿ ಜೂನಿಯರ್ ಮತ್ತು ಸೀನಿಯರ್ಗಳಾಗಿ ಆಡುವಂತಹ ಅನುಭವ ಎಂದು ಕಂಡಕ್ಕೆ ಜೂನಿಯರ್ ಅವರ ರೈಡಿಂಗ್ ಮತ್ತೆ ಸುರೇಶ್ ಅವರು ರೈಡಿಂಗ್ನಲ್ಲಿ ರೈಡಿಂಗ್ನಲ್ಲಿ ಮತ್ತೊಮ್ಮೆ ಸುರೇಶ್ ಸುರೇಶ್ ಅವ್ರನ್ನ ಹಿಡಿಯುವಂತ ಒಂದು ಸಾಹಸ ಮುಟ್ಟೆ ಕಾಯ್ಬಿಡ್ರೆ ಕ್ರಿಕೆಟ್ ಆಡ್ತಾರೆ ಇದು ಕೂಡ ಆಡ್ತಾರೆ ಮತ್ತೊಮ್ಮೆ ಸುರೇಶ್ ಜೂನಿಯರ್ ದೇವಸಗುರು ಪ್ರೌಢಶಾಲಾ ವಿಭಾಗದಲ್ಲಿ ನಮ್ಮ ಜೂನಿಯರ್ ಸಹಪಾಠಿ ಹೌದು ಉತ್ತಮವಾದ ಆಟಗಾರ ಈಗಾಗಲೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಂಎಯನ್ನು ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿ ಅದ್ಭುತ ಜಿಲ್ಲಾ ಮಟ್ಟದ ಆಟಗಾರ ಅಲ್ಲದ ಕಪ್ಪುಗಳನ್ನು ತಂದುಕೊಂಡಿದ್ದಾರೆ ಮೊದಲ ರೈಡಿಂಗ್ನಲ್ಲಿ ಸುರೇಶ್ ಅನುಭವಿ ಆಟಗಾರ ಸುರೇಶ್ ಕಾರ್ಯಕ್ರಮ ಈ ಭಾರಿ ಫೈನಲ್ ಪಂದ್ಯದಲ್ಲಿ ಒಂದು ಕಡೆ
ಎಸ್ಎಸ್ಬಿ ಒಂದು ಕಡೆ ಶಕ್ತಿನಗರ್ ಫಸ್ಟ್ ಕ್ಲಾಸ್ ಫೈಟರ್ಸ್ ಅನುಭವಿ ಆಟಗಾರರು ಹಾಗೂ ಪ್ರಾಕ್ಟೀಸ್ ಆಟಗಾರರು ಮತ್ತೊಮ್ಮೆ ಬಾರಿ ವಿಜಯವರು ಯಾವ ರೀತಿ ಆಡ್ತಾರೆ ಅಂತ ಜಿ ಬಂದು ಸಮಯದಲ್ಲಿ ಎರಡು ತಂಡಗಳ ಆಟ ಸಹ ಬಹಳ ಪ್ರಮುಖವಾಗುತ್ತೆ ಅವರು ಈಗ ಸ್ವಾಗತ. ಅದೇ ರೀತಿಯಾಗಿ ಸದಸ್ಯರಾದ ಸುರೇಶ್ ಗೌಡ ಚೇಗಂಟಿ ಹಾಗೂ ಸುಭಾಷ್ ಸೂಗರ್ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಪೀಕರ ಸರ್ ಅವರಿಗೂ ಹಾಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನೋಡಿದ ಸಂಗೀತ ಅದೇ ರೀತಿಯಾಗಿ ನಾವು ಎಲ್ಲ ಕ್ರೀಡಾಪಟುಗಳು ಕೂಡ ಎಲ್ಲ ಕ್ರೀಡಾಪಟುಗಳಿಂದ ನಾವು ಕ್ರೀಡಾಪಟ ಮನೋಭಾವದಲ್ಲಿ ರೂಪಿಸಬೇಕು. ಇದು ಅತ್ಯುತ್ತರ ಘಟನೆಗಳ ಅವಕಾಶ ಪಡೆದು ನಾವು ಎಲ್ಲ ಪ್ರೇಕ್ಷಕರು ಕ್ರೀಡಾಪಟಗಳನ್ನು ರೂಪಿಸೋಣ. ಎಲ್ಲರೂ ಎಲ್ಲ ಪ್ರೇಕ್ಷಕರನ್ನು ಸೌಲಭ್ಯ ಚಪ್ಪಾಳೆ ತಟ್ಟಿ ಕ್ರೀಡಾಪಟಗಳನ್ನು ಅಂತಿಮ ಅಂತಿಮ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅನುಭವಿಸಬೇಕಾಗಿರುವಂತೆ ಈ ಒಂದು ಕೊನೆಯ ತಂಡದ ನಾಣ್ಯ ಚಿನ್ನೋತ್ತರ ಕಾರ್ಯಕ್ರಮದಲ್ಲಿ ನಮ್ಮ ದೂರ ಸಮೂಹ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಗುಂಡ ಗಡ್ಡಿಯವರು ಹಾಗೂ ನಮ್ಮ ದೂರ ಸಮೂಹ ಗ್ರಾಮ ಪಂಚಾಯತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾಗಿರುವ ಪಿಡಿಎಸ್ ರವಿಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಹಾಗೂ ಈ ಒಂದು ಕೊನೆಯ ಪಂದ್ಯದಲ್ಲಿ ನಮ್ಮ ಒಂದು ಪ್ರೌಢಶಾಲೆ ಬಂದಸೂರಿನ ಗುರುತ ಶಿಕ್ಷಕರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಕೊನೆಯ ಪಂದ್ಯವನ್ನು ನಾಣ್ಯ ಚಿನ್ನೋತ್ತರ ಒಂದು ಸಮಯ ರವಿಕುಮಾರ್ ಸರ್ ಪಿಡಿ ಅವರಿಂದ ಎರಡು ತಂಡಗಳಲ್ಲೂ ಅದ್ಭುತ ಆಟಗಾರರು ಈಗಾಗಲೇ ಶ್ರೀಯುತ ಆನಂದನ್ ಅವರ ಕೈಯಲ್ಲಿ ಅವರ ಒಂದು ಗಾಡಿಯಲ್ಲಿ ಪಳಗಿದಂತ ಸುರೇಶ್ ಅವರ ತಂಡ ಒಂದು ಕಡೆ ರಾಹುಲ್ ಅವರು ಸುನೀಲ್ ಅವರು ವಿಜಯ್ ಅವರು ಹಾಗೂ ಹನುಮಂತ ಅವರು ಹಾಗೂ ಸುರೇಶ್ ಗಬ್ಬರ್ ಒಂದು ರೀತಿ ಅದ್ಭುತ ಆಟಗಾರರು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಶಾಲಾ ದಿನಗಳ ಅನುಭವಗಳನ್ನು ಹೊತ್ತುಕೊಂಡು ಬಂದಂತ ಮತ್ತೊಮ್ಮೆ ಅದೇ ರೀತಿ ಒಂದು ಮ್ಯಾಚ್ ನ ಎಲ್ಲ ಪ್ರೇಕ್ಷಕರಿಗೆ ಕೊಡಬೇಕಾಗಿದೆ. ಸುನೀಲ್ ಅವರು ಬಾರಿ ಕಳೆದ ರೈಡ್ ಮಾಡಿ ಉತ್ತಮವಾದ ಒಂದು ರೈಡಿಂಗ್ ಮಾಡಿದ ಸುನೀಲ್ ಅವರು ಮತ್ತೊಮ್ಮೆ ಬಾರಿ ಮತ್ತೊಮ್ಮೆ ಉತ್ತಮವಾದ ರೈಡ್ ಮಾಡುವಂತಹ ಒಂದು ರತ್ನ ಸುನೀಲ್ ಅವರಿಂದ ಮತ್ತೊಮ್ಮೆ
ಸುನಿಲ್ ಅವರು ಮತ್ತೊಮ್ಮೆ ಇಲ್ಲ ಅವನು ತಮ್ಮ ಮೀದ ಸೂಟಿ ಕತ್ತಡ ಅಲ್ಲಿ ನೀಲ್ ಕಲರ್ ಅವ್ರ ವ್ಯವಸ್ಥೆ ಸದ್ದಲ್ಲಿ
ಕೊಟ್ಟವಾಗಿ ಆಡುವಂತ ಪ್ರಯತ್ನ ಸದ್ದ ಮಾಡಿಲ್ಲ. ಬೇರೆ ಜೂನಿಯರ್ ಕೋಚ್ ಸುರೇಶ್ ಅವರು ಮಾಡಿ ಈ ಬಾರಿ ಕರ್ನಾಟಕದಲ್ಲಿ ಸುರೇಶ್ ನಿಮಿಷಗಳ
ನಿಮಿಷಗಳ ನಂತರ